स्वागत है आप सभी का एसएस न्यूज में। मैं आपके साथ मुस्कान। कर्नाटक राज्य के बेलगाम जिले में मौजूद चिकोड़ी तालुका में अधिकारियों के प्रति काफी निर्लक्षता बरती जा रही है। इनकी लापरवाही से गरीब जनता के लिए राज्य सरकार द्वारा दिए जाने वाले राशन के गोदाम, जहां पर राशन रखा जाता है, उसी जगह पर जानवर इस अनाज को झूठा कर रहे हैं। काफी गंदगी से भरा ये एपीएमसी का गोदाम, जिस पर अब स्थानीय लोगों समेत किसानों द्वारा इस पर अब काफी आक्रोश व्यक्त हो रहा है। अनाज को ठीक तरीके से नहीं रखा गया है, और तो और साथ ही सूत्रों के अनुसार ये खबर भी सामने आई है कि सुअर जैसे जानवर ये अनाज खा रहे हैं, और झूठा करने के बावजूद भी इस राशन को ले जाकर लोगों में बेचा गया है। इस खबर के कारण अब इस पर कड़ी कार्रवाई की मांग करते हुए अपना आक्रोश व्यक्त कर रहे हैं स्थानीय लोग। ಯಾರದ್ರಿ ಗೋಡೌನ್ದಾಗ ಗೋಡೌನ್ದಾಗ ಯಾರದ್ರಿ ಇವು ಹಂದಿ ಓಸಿಲ್ಲ ಅಂತ ಗೊತ್ತಾಗಂಗಿಲ್ಲ ಇಲ್ಲೇ ಇದೀರಿ ನೀವು, ಇದು ಗೋಡೌನ್ ಇದನ್ನ ಇದನ್ನ ಹಮಾಲ್ಗಳು ಹಮಾಲ್ರಲ್ಲ ನೀವು ಬಾಯಿಲಿ ಹೇಳ್ತಾವ ಅದನ್ನ ನೀವು ರಾಶನ್ ಓದ್ ಕೊಡ್ತೀರಿ ನಾಚಿರ ನಿಮಗ ಕರಿ ನಿಮ್ಮ ಸರ ಇವತ್ತು ಏನಾಗೈತಪ್ಪ ಅಂದ್ರೆ ಅಥಣಿ ತಾಲೂಕಿನೊಳಗ ಅಲ್ಲಿ ಎ ಪಿ ಎಮ್ ಸಿ ಒಳಗೆ ಗೋಡೌನ್ಗಳದಾವೆ, ಇಡೀ ತಾಲೂಕಿನ ರೇಷನ್ ಅಕ್ಕಿ ಸ್ಟಾಕ್ ಮಾಡುವಂಥ ಗೋಡೌನ್ಗಳು. ಆ ಗೋಡೌನ್ಗಳ್ದೊಳಗೆ ಏನಾಗೈತಿ ಅಂದ್ರೆ ಅಕ್ಕಿ ತಂದು ಸ್ಟಾಕ್ ಮಾಡ್ತಾರೋ ಅದಕ್ಕೆ ಅಲ್ಲಿ ದಾದಿಲ್ಲ ದಿಕ್ಕಿಲ್ಲ. ಅಲ್ಲಿ ಏನಾಗೈತಪ್ಪ ಅಂದ್ರೆ ಹಂದಿಗಳು ತಿಂದ ಅದ್ರನ್ನ ಹಂದಿಗಳು ಬಂದು ತಿಂದು ಅಲ್ಲಿ ಎಲ್ಲ ಹೊಲಸು ಮಾಡಿ ಅದ್ರನ್ನ ಮತ್ತೆ ಗೊಳೆ ಮಾಡಿ ತುಂಬಿ ರೇಷನ್ ಪಾರ್ಸಲ್ ಮಾಡ್ತಾರೆ ಎಲ್ಲ ನಮ್ಮ ತಾಲೂಕಿನ ಜನರಿಗೆ. ಅದು ನಮ್ಮ ಜನರಿಗೆ ಹೋಗಿ ಅನ್ನದಾನ ಐತಿ. ಅದನ್ನು ಆ ಥರ ಆಗಬಾರ್ದಂಗೆ ಕಂದಾಯ ಇಲಾಖೆ ತಹಸೀಲ್ದಾರ್ ಅವರು ಮತ್ತು ಆ ತಾಲೂಕಿನ ರೇಷನ್ ಇಲಾಖೆ ಅಧಿಕಾರಿ ಎಚ್ಚೆತ್ತುಕೊಂಡು ನಾಳಿಂದ ತಕ್ಷಣ ಎಚ್ಚೆತ್ತುಕೊಂಡು ಆ ರೇಷನ್ ಗೋಡೌನ್ಗಳನ್ನ ಸ್ವಚ್ಛತೆ ಕಾಪಾಡಬೇಕು, ಮತ್ತು ಹಂದಿ ಅಂಥ ಹೊಲಸು ಆಗುವಂಥ ಅಕ್ಕಿ ಚೀಲಗಳು ಹರಿತಿಂದ ಎಲ್ಲ ಇದನ್ನಾಗತ್ತವೋ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಇದನ್ನು ಮಾಡಬೇಕು, ಪಚ್ಚಿ ಮಾಡಿ ಸ್ವಚ್ಛ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಮಾಡಿ ಈ ಜನರಿಗೆ ಅಕ್ಕಿ ಕಳಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನದೊಳಗೆ ಆ ಎ ಪಿ ಎಮ್ ಸಿ ಆಫೀಸ್ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾಗವಾಡ ತಾಲೂಕಿನ ಇಡೀ ತಾಲೂಕಿಗೆ ಸರಬರಾಜು ಆಗ್ತಕ್ಕಂಥ ಸರ್ಕಾರಿ ಪಡಿತರ ಅಕ್ಕಿ ಮತ್ತು ಆ ಪಡಿತರ ಸಾಮಗ್ರಿಗಳ ಆಹಾರ ಸಾಮಗ್ರಿಗಳನ್ನು ಇಡತಕ್ಕಂಥ ಏನು ಉಗ್ರಾಣ ಎ ಪಿ ಎಮ್ ಸಿಯಲ್ಲಿ ಇರ್ತಕ್ಕಂಥ ಉಗ್ರಾಣದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಆಹಾರದಲ್ಲಿ ಹಂದಿಗಳು ತಿಂತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದಾಗಿ ಅಲ್ಲಿರ್ತಕ್ಕಂಥ ಜನಗಳಾಗಲಿ ಅಧಿಕಾರಿಗಳಾಗಲಿ ಸ್ವತಃ ಆ ಉಗ್ರಾಣದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇರೋದು ಜನ ಬಡ ಜನರಿಗೆ ಸರ್ಕಾರ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪಡಿತರ ಅಕ್ಕಿಯನ್ನು ಹಂಚ್ತಾ ಇದೆ. ಆದರೆ ಇಲ್ಲಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಆಹಾರ ಸಾಮಗ್ರಿಗಳಲ್ಲಿ ಹಂದಿ ತಿಂತಾ ಇದ್ದಾವೆ, ಹೆಗ್ಗಣ ತಿಂದು ನಾಶ ಆಗ್ತಾ ಇರೋದು ಇದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳಾಗಲಿ ಅಥವಾ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಾಗಲಿ ತಕ್ಷಣ ಇಂಥ ಒಂದು ನಿರ್ಲಕ್ಷ್ಯನ ವಹಿಸಿರ್ತಕ್ಕಂಥ ಅಧಿಕಾರಿಗಳನ್ನು ತತ್ಕ್ಷಣ ಅವ್ರನ್ನ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದರೆ ಅವರ ಮೇಲೆ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಾಗ್ತದೆ. ಎಸ್ಎಸ್ ನ್ಯೂಸ್ ಸೇ ಜುಡೆ ಹರ್ ಲೇಟೆಸ್ಟ್ ಜಾನ್ಕಾರಿ ಕೆ ಲಿಯೆ ಹಮಾರಿ ಯೂಟ್ಯೂಬ್ ಚಾನಲ್ ಎಸ್ಎಸ್ ನ್ಯೂಸ್ ಕೋ ಸಬ್ಸ್ಕ್ರೈಬ್ ಕರೆ. ಸಬ್ಸೆ ಪಹಲೆ ನ್ಯೂಸ್ ದೇಖನೆ ಕೆ ಲಿಯೆ ಬೆಲ್ ಐಕಾನ್ ಪರ್ ಪ್ರೆಸ್ ಕರ್ನಾ ಬಿಲ್ಕುಲ್ ಭಿ ನಾ ಭೂಲೆ. ಅಗರ್ ಇಸ್ ಚಾನಲ್ ಸೇ ಜುಡೆ ಹರ್ ನಯೆ ಮುದ್ದೆ ಆಪ್ಕೋ ಪಸಂದ್ ಆಯೆ, ಹಮಾರೆ ವೀಡಿಯೋಸ್ ಕೋ ಲೈಕ್ ಔರ್ ಶೇರ್ ಜರೂರ್ ಕರೆ, ಔರ್ ಲಗಾತಾರ್ ಅಪ್ಡೇಟ್ ಕೆ ಲಿಯೆ ದೇಖ್ತೆ ರಹಿಯೆ ಎಸ್ಎಸ್ ನ್ಯೂಸ್.